ಹಲೋ ಫ್ರೆಂಡ್ಸ್ ಸ್ಟಾರ್ ರೀ ಕಣ್ಣ ಚಾನಲ್ಗೆ ಸ್ವಾಗತ ಇವತ್ತಿನೊಂದಲ್ಲಿ ಏನು ಆರ್ ಪಿ ಎಫ್ ಹುದ್ದೆಗಳನ್ನು ಕರೆದಿದ್ದಾರೆ ಕಾನ್ಸ್ಟೇಬಲ್ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಅಂತ ಕರಿತೀವಿ ಅದಕ್ಕೆ ಇವಾಗ ಯಾವ ರೀತಿ ಅರ್ಜಿಗಳನ್ನು ಸಲ್ಲಿಸೋದಂಥ ಈ ಒಂದು ರೀತಿ ತೊಗೊಳ್ತಾ ಹೋಗೋಣ ಮೊಬೈಲ್ ಮೂಲಕ ನೀವು ಅರ್ಜಿಗಳನ್ನು ಹಾಕೊಳ್ಬೋದು ಸುಮಾರು ನಾಲ್ಕು ಸಾವಿರದ ಚಿಲ್ಲರೆ ಹುದ್ದೆಗಳಿದ್ದಾವೆ ಅದಕ್ಕೆ ಯಾವ ರೀತಿ ಅರ್ಜಿಗಳನ್ನು ಸಲ್ಲಿಸೋದಂಥ ಇವಾಗ ಪಿನ್ ಟು ಪಿನ್ ಅಂದರೆ ಹಂತ ಹಂತವಾಗಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂದ್ಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದರ ಬಲ್ಲಾಕ್ ಕೂಡ ಕ್ಲಿಕ್ ಮಾಡ್ಕೊಳ್ಬೋದು ಓಕೆ ಆರ್ ಆರ್ ಬಿ ಅಪ್ಲೈ ಡಾಟ್ ಗೋವೆನ್ ಡಾಟ್ ಇನ್ ಅಂತ ಸರ್ಚ್ ಮಾಡ್ಕೊಳ್ಳಿ ಇಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೇನೆ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನಿಮಗೆ ಡೈರೆಕ್ಟಾಗಿ ಈ ಪೇಜೆ ಓಪನ್ ಆಗುತ್ತೆ ಸ್ನೇಹಿತರೆ ಓಕೆ ಇವಾಗ ಇಲ್ಲಿ ನೀವು ಅಪ್ಲೈ ಮಾಡಬೇಕಾದ್ರೆ ಅಪ್ಲೈ ಮಾಡೋಕ್ಕಿಂತ ಮೊದಲು ನೀವು ರಿಜಿಸ್ಟರ್ ಮಾಡ್ಕೋಬೇಕು ಓಕೆ ಇಲ್ಲಿ ಕೊಟ್ಟಿದ್ದಾರೆ ಕಾನ್ಸ್ಟೇಬಲ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಎರಡೂ ಕೊಟ್ಟಿದ್ದಾರೆ ಇಲ್ಲಿ ನಾನು ಇವಾಗ ಕಾನ್ಸ್ಟೇಬಲ್ಗೆ ಯಾವ ರೀತಿ ಅರ್ಜಿ ಸಲ್ಲಿಸೋದು ಅಂತ ತಿಳಿಸ್ಕೊಳ್ತಾ ಹೋಗ್ತೀನಿ ಓಕೆ ಇವಾಗ ಅಪ್ಲೈ ಅಂತ ಒಂದು ಆಪ್ಷನ್ ಆಪ್ಷನ್ಗಳನ್ನಿತ್ತು ನೋಡಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಗ್ರೇಂಟಿ ಹಣ ಅಕೌಂಟ್ ಅಂತಿದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಕ್ಲಿಕ್ ಮಾಡಿದ್ರೆ ನೀವೇನಾದರೂ ಫಸ್ಟ್ ಏನಾದರೂ ರೈಲ್ವೆ ಇಲಾಖೆಗಳಲ್ಲಿ ಅಂದರೆ ಟೆಕ್ನಿಷಿಯನ್ನು ಸಬ್ ಇನ್ಸ್ಪೆಕ್ಟರು ಕಾನ್ಸ್ಟೇಬಲ್ ಏನಾದರೂ ನೀವು ಅರ್ಜಿಗಳನ್ನ ಅವಾಗ ಹಾಕಿದ್ರಿ ನೀವು ಡೈರೆಕ್ಟಾಗಿ ಲಾಗಿನ್ ಆಗಿ ಅಪ್ಲಿಕೇಶನ್ ಹಾಕೋಬೋದು ಅಂತ ಹೇಳಿದ್ದಾರೆ ನಾನು ಹಾಕಿಲ್ಲ ಯಾವುದೇ ಕಾರಣಕ್ಕೂ ಅದರಿಂದ ನಾನು ಓಕೆ ಕೊಟ್ಬಿಟ್ಟು ಡೈರೆಕ್ಟಾಗಿ ಒಂದು ಕ್ರಿಯೇಟನ್ನು ಮಾಡ್ಕೊತೀನಿ ಅಕೋರ್ಟ್ ಓಕೆ ಇವಾಗ ನ್ಯಾಷನಾಲಿಟಿ ಕೇಳುತ್ತೆ ಇಂಡಿಯಾ ಅಂತ ಕೊಡ್ತಾ ಇದ್ದೀನಿ ನೆಕ್ಸ್ಟು ಪರ್ಸ್ನಲ್ ಇನ್ಫಾರ್ಮೇಷನ್ನ ಕೇಳ್ತಾ ಇದ್ದಾರೆ ಇಲ್ಲಿ ನಿಮ್ಮ ಒಂದು ಫುಲ್ ನೇಮನ್ನು ಎಂಟರ್ ಮಾಡ್ಕೊಳ್ಳಿ ಅದನ್ನೇ ಇಲ್ಲಿ ರೀಟೈಪ್ ಮಾಡಿಕೊಳ್ಳಿ ಟೆನ್ ಮಾರ್ಕ್ಶೀಟಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿ ನಿಮ್ಮ ನೇಮ್ ಇರಬೇಕಾಗಿರುತ್ತೆ ಓಕೆ ಇಲ್ಲಿ ಯಾವ ರೀತಿ ಬರ್ತಿರ್ತೀರ ಅದನ್ನು ಸಹ ಇಲ್ಲಿ ರೀ ಎಂಟರ್ ಮಾಡ್ಕೊಳ್ಳಿ ಓಕೆ ನೀವೇನಾದರೂ ನಿಮ್ಮ ನೇಮನ್ನು ಚೇಂಜ್ ಮಾಡ್ತೀರಾ ಅಂತ ಕೇಳ್ತಾದರೆ ಇಲ್ಲಿ ನೂ ಅಂತಲೇ ಕೊಡ್ತೀನಿ ನೀವೇನಾದರೂ ಚೇಂಜ್ ಅಂದರೆ ಎಸ್ ಅಂತ ಕೊಟ್ಟು ಚೇಂಜ್ ಮಾಡ್ಕೋಬೋದು ಆಮೇಲೆ ಡೇಟ್ ಆಫ್ ಬರ್ತನ ಹಾಕ್ಕೊಳ್ಳಿ ಡೇಟ್ ಆಫ್ ಬರ್ತನ ಹಾಕೊಂಡ ತಕ್ಷಣ ಇಲ್ಲಿ ಮತ್ತೆ ಅದನ್ನು ರೀಟೈಪ್ ಮಾಡ್ಕೊಳ್ಬೇಕು ಇಲ್ಲಿ ಬಾಜು ಇದೆ ನೋಡಿ ಲೆಫ್ಟ್ ಸೈಡಲ್ಲಿ ಅದನ್ನು ರೀಟೈಪ್ ಮಾಡ್ಕೊಳ್ಳಿ ನೆಕ್ಸ್ಟು ಜೆಂಡರು ನಿಮ್ಮ ಜೆಂಡರ್ ಯಾವುದು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತೆ ಅದನ್ನು ಕನ್ಫರ್ಮೇಷನ್ನ ಕೊಟ್ಕೊಳ್ಬೇಕು ಇದಾದ ನಂತರ ಫಾದರ್ ನೇಮು ಅದನ್ನ ಸಹ ರೀಟೈಪ್ ಮಾಡ್ಕೊಳ್ಳಿ ಮತ್ತೆ ನಿಮ್ಮ ಒಂದು ಮಾರ್ಕ್ ಶೀಟಲ್ಲಿ ಯಾವ ರೀತಿ ಇರುತ್ತೆ ಎಲ್ಲಾನು ಅದೇ ರೀತಿಯಾಗಿ ಕೊಡಬೇಕಂತ ಹೇಳಿದ್ದಾರೆ ಫಾದರ್ ನೇಮ್ ಹಾಕ್ಕೊಳ್ಳಿ ಅದನ್ನ ರೀಟೈಪ್ ಮಾಡ್ಕೊಳ್ಬೇಕಂದ್ರೆ ಕನ್ಫರ್ಮೇಷನ್ ಮಾಡ್ಕೊಳ್ಳಿ ಮದರ್ ನೇಮ್ ಹಾಕ್ಕೊಳ್ಳಿ ಅದನ್ನ ಕನ್ಫರ್ಮೇಷನ್ ಮಾಡ್ಕೊಂಡ್ಬಿಟ್ಟು ರೀಟೈಪ್ ಮಾಡ್ಕೊಳ್ಳಿ ನೆಕ್ಸ್ಟು ಇಲ್ಲಿ ಆಧಾರ್ ವೆರಿಫಿಕೇಷನ್ನ ಮಾಡಬೇಕಾಗುತ್ತೆ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಹಾಕಿದರೆ ವೆರಿಫೈ ಯೂಸಿಂಗ್ ಆಧಾರ್ ಕೊಟ್ಟರೆ ನಿಮ್ಮ ನೇಮು ಡೇಟ್ ಆಫ್ ಬರ್ತ್ ಎಲ್ಲ ಮ್ಯಾಚ್ ಆಗ್ತಿದೆಯಲ್ಲ ಅನ್ನೋದು ಅದು ನೋಡ್ಕೊಳ್ಳುತ್ತೆ ಅಕಸ್ಮಾತ್ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇಲ್ಲ ಅಂದರೆ ಐ ಡೋಂಟ್ ಹ್ಯಾವ್ ಆಧಾರ್ ಕಾರ್ಡ್ ಅಂತ ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಐ ಡೋಂಟ್ ಹ್ಯಾವ್ ಆಧಾರ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇವಾಗ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳೋದಕ್ಕೆ ನಿಮಗೆ ಆಪ್ಷನ್ ಕೊಡುತ್ತೆ ಅದು ಯಾವ ಒಂದು ಐ ಡಿನ ನೀವು ಪ್ರೂಫಾಗಿ ಕೊಡ್ತೀರ ಅಂತ ನಾನು ಎಕ್ಸಾಂಪಲ್ ಆಗಿ ಪ್ಯಾನ್ ಕಾರ್ಡ್ ಅಂತ ಕೊಟ್ರೆ ಇಲ್ಲಿ ನೋಡ್ಬೋದು ಡಾ ಅಂದರೆ ಆ ಒಂದು ಪ್ಯಾನ್ ಕಾರ್ಡ್ ನಂಬರ್ ಹಾಕಬೇಕಾಗುತ್ತೆ ಯಾವ ಅಥಾರಿಟಿಯಿಂದ ನೀವು ಪ್ಯಾನ್ ಕಾರ್ಡನ್ನು ತೊಗೊಂಡಿದ್ದಾರ ಮತ್ತು ನಿಮ್ಮ ಒಂದು ಪ್ಲೇಸ್ ಯಾವುದು ಅದನ್ನ ಇಲ್ಲಿ ಹಾಕಬೇಕಾಗತ್ತೆ ನಿಮಗೆ ಸಿಂಪಲ್ಲಾಗಿ ಹೇಳೋದಾದ್ರೆ ಆಧಾರ್ ವೆರಿಫಿಕೇಷನ್ ಮಾಡೋದು ಒಳ್ಳೆಯದು ಆಧಾರ್ ಆಧಾರ್ ವೆರಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ ಆಧಾರ್ ಕಾರ್ಡ್ ಹಾಕೊಳ್ಳಿ ವೆರಿಫೈ ಯೂಸಿಂಗ್ ಆಧಾರ್ ಅಂತ ಕೊಟ್ಟರೆ ಸಾಕು ಆಧಾರ್ ಒಂದು ವೆರಿಫೈ ಆಗುತ್ತೆ ನೆಕ್ಸ್ಟು ಇಮೇಲ್ ಅಡ್ರೆಸ್ಸು ಮತ್ತು ಫೋನ್ ನಂಬರು ಇದು ಸಹ ವೆರಿಫೈ ಮಾಡ್ಕೊಳ್ಬೇಕು ನೀವು ಇಮೇಲ್ ಅಡ್ರೆಸ್ ಹಾಕ್ಕೊಳ್ಳಿ ಮೊಬೈಲ್ ನಂಬರ್ ಹಾಕೊಳ್ಳಿ ಜನ್ರೇಟ್ ಮೊಬೈಲ್ ಒ ಟಿ ಪಿ ಮತ್ತು ಜನರಲ್ ಇಮೇಲ್ ಒ ಟಿ ಪಿ ಎರಡಕ್ಕೂ ಒ ಟಿ ಪಿ ಬರುತ್ತೆ ಒ ಟಿ ಪಿನ ಎಂಟ್ರ್ ಮಾಡ್ಕೊಂಡ್ರೆ ನಿಮ್ಮ ಒಂದು ಏನು ಮೊಬೈಲ್ ಮತ್ತು ಇಮೇಲು ವೆರಿಫೈ ಆಗುತ್ತೆ ಅಂದರೆ ನೀವು ಕರೆಂಟಾಗಿ ಯೂಸ್ ಮಾಡ್ತಿರುವಂಥ ಇಮೇಲ್ ಅಡ್ರೆಸ್ಸು ಮೊಬೈಲ್ ನಂಬರ್ನ ಕೊಟ್ಟರೆ ಒಳ್ಳೆಯದು ಅಂದರೆ ಒ ಟಿ ಪಿನ ಹಾಕೋದಕ್ಕೆ ಈಸಿ ಆಗುತ್ತೆ ನೆಕ್ಸ್ಟು ಕ್ರಿಯೇಟ್ ಯುವರ್ ಪಾಸ್ವರ್ಡ್ ನೀವು ಕ ಪಾಸ್ವರ್ಡರ್ಡರ್ಡರ್ಡರ್ಡನ್ನ ಇಲ್ಲಿ ಕ್ರಿಯೇಟ್ ಮಾಡ್ಕೋಬೇಕು ಯಾವ ರೀತಿ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೋಬೇಕಂತ ಹೇಳಿದ್ದಾರೆ ನೋಡ್ಬೋದು ಪಾಸ್ವರ್ಡ್ ಶುಡ್ ಬಿ ಕಾಂಬಿನೇಷನ್ ಆಫ್ ಕ್ಯಾಪಿಟಲ್ ಲೆಟರ್ ಸ್ಮಾಲ್ ಲೆಟರ್ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಆ್ಯಂಡ್ ನಂಬರ್ಸ್ ಇರಬೇಕಂತ ಇಲ್ಲಿ ಹೇಳಿದ್ದಾರೆ ಈ ರೀತಿಯಾಗಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಅದು ಯಾವ ರೀತಿ ಇರುತ್ತೆ ಅಂತ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಬೇಕಾದರೆ ಆ ರೀತಿ ನೀವು ಮಾಡ್ಕೊಳ್ಬೋದು ಓಕೆ ಇದೆಲ್ಲನೂ ಹಾಕೊಂಡಾದಮೇಲೆ ಇಲ್ಲಿ ಒಂದು ಕ್ಯಾಪ್ಷನ್ ಕಾಣುತ್ತೆ ಆ ಕ್ಯಾಪ್ಷನ ನೀಟಾಗಿ ಎಂಟ್ರಿ ಮಾಡ್ಕೊಂಬಿಟ್ಟು ಪ್ರೀವ್ ಆ್ಯಂಡ್ ಕ್ರಿಯೇಟ್ ಅನ್ನೋ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಓಕೆ ನಾನು ಇದನ್ನೆಲ್ಲಾನು ಕ್ರಿಯೇಟಾಗಿ ಅಂದರೆ ಎಲ್ಲಾನು ಹಾಕ್ಕೊಳ್ತೀನಿ ಹಾಕೊಂಡು ನಿಮಗೆ ನೆಕ್ಸ್ಟ್ ಸಿಗ್ತೀನಿ ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ಓಕೆ ನಾನು ಎಲ್ಲ ನೀವು ಹಾಕೊಂಡಿದ್ದೀನಿ ಪಾಸ್ವರ್ಡು ಮತ್ತು ಇನ್ನಿತರ ಎಲ್ಲ ಡೀಟೇಲ್ನ ಹಾಕ್ಕೊಂಡಿದ್ದೀನಿ ಇವಾಗ ಪ್ರಿವ್ಯೂ ಆ್ಯಂಡ್ ಕ್ರಿಯೇಟ್ ಆ್ಯಂಡ್ ಅಕೌಂಟ್ ಅಂತ ಒಂದು ಆಪ್ಷನ್ ಕಾಣ್ತೀನಿ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ನಮ್ಮ ಡೀಟೇಲ್ ಇಲ್ಲಿ ಶೋ ಆಗುತ್ತೆ ಐ ಹ್ಯಾವ್ ರೀಡ್ ಕೊಡ್ಬಿಟ್ಟು ಕ್ರಿಯೇಟ್ ಆ್ಯಂಡ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಇಲ್ಲಿ ಅವರು ಹೇಳ್ತಾ ಇದ್ದಾರೆ ಅಕೌಂಟ್ ಕ್ರಿಯೇಟ್ ಮಾಡಿದ್ರೆ ನೀವು ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡೋಕ್ಕೆ ಬರೋದಿಲ್ಲ ಅಂತ ಹೇಳಿದಾರೆ ಓಕೆ ನಾನು ಪ್ರೊಸೀಡ್ ಅಂತಲೇ ಕೊಡ್ತೀನಿ ಓಕೆ ನನ್ನ ಅಕೌಂಟ್ ಇವಾಗ ಕ್ರಿಯೇಟ್ ಆಗಿದೆ ಇವಾಗ ಏನು ಮಾಡಬೇಕಂದ್ರೆ ಇಲ್ಲಿ ಮೊಬೈಲ್ ನಂಬರ್ ಅಥವಾ ಒಂದು ಇಮೇಲ್ ಅಡ್ರೆಸ್ ಹಾಕ್ಬಿಟ್ಟು ಪಾಸ್ವರ್ಡ್ನ ಏನು ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ಅದನ್ನ ಹಾಕೊಂಡ್ಬಿಟ್ಟು ಕ್ಯಾಪ್ಷನ್ ಹಾಕಿ ಲಾಗಿನ್ ಆಗಬೇಕಾಗಿರುತ್ತೆ ಇವಾಗ ಹಾಕೊಂಡ್ಬಿಟ್ಟು ಲಾಗಿನ್ ಆಗ್ತೀನಿ ಸ್ನೇಹಿತರೆ ಓಕೆ ನಾನು ಇವಾಗ ಹಾಕ್ಕೊಂಡಿದ್ದೀನಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ಬೋದು ಇವಾಗ ಬಂತು ಇಲ್ಲಿ ಇಲ್ಲಿ ಒಂದಷ್ಟು ಜನರಲ್ ಇನ್ಸ್ಟ್ರಕ್ಷನ್ಸ್ನ ಕೊಟ್ಟಿದ್ದಾರೆ ಬೇಕಾದ್ರೂ ಓದ್ಕೊಳ್ಳೋರು ಓದ್ಕೊಳ್ಬೋದು ಇವಾಗ ನಾನು ಆನ್ಲೈನ್ ಅಪ್ಲಿಕೇಶನ್ ಅಥವಾ ಒಂದು ಆಪ್ಷನ್ ಕಂಡು ನೋಡಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ ಕ್ಲಿಕ್ ಮಾಡಿದರೆ ಸಾಕು ನನಗೆ ಇಲ್ಲಿ ಎರಡು ಆಪ್ಷನ್ ತೋರಿಸ್ತಾ ಇದೆ ಒಂದು ಸಬ್ ಇನ್ಸ್ಪೆಕ್ಟರ್ದು ಇನ್ನೊಂದು ಕಾನ್ಸ್ಟೇಬಲ್ದು ಇವಾಗ ನಾನು ಕಾನ್ಸ್ಟೇಬಲ್ದು ಅರ್ಜಿಗಳನ್ನು ಹಾಕ್ತಿರೋದ್ರಿಂದ ಇಲ್ಲಿ ಐ ಆಮ್ ನಾಟ್ ಕರೆಂಟ್ಲಿ ಡಿಬಾರ್ಡ್ ಬೈ ಎನಿ ಆರ್ ಆರ್ ಬಿ ಆರ್ ಆರ್ ಸಿ ಅಂತಿದೆ ನೋಡಿ ಇದರ ಮೇಲೆ ಚಿಕ್ ಟಿಕ್ ಮಾರ್ಕ್ ಹಾಕಿಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಫ್ಲೆಚ್ ಆಗುತ್ತೆ ನೀವು ಏನು ರಿಜಿಸ್ಟರ್ ಮಾಡುವಾಗ ಕೊಟ್ಟಿರ್ತೀರ ಅದೇ ಡೇಟಾ ಇಲ್ಲಿ ಆಲ್ಮೋಸ್ಟ್ ಫ್ಲೆಚ್ ಆಗಿರುತ್ತೆ ಏನು ಫಿಲ್ ಆಗಿರೋದಿಲ್ಲ ಅವ್ನು ಮಾತ್ರ ನಾವು ಫಿಲ್ ಮಾಡ್ತಾ ಹೋಗಬೇಕು ಓಕೆ ಇಲ್ಲಿ ಕೆಳಗಡೆ ಬರ್ತಾ ಹೋಗೋಣ ಇಂಡಿಯನ್ ನ್ಯಾಷನಲಿಟಿ ಮತ್ತು ಇನ್ನಿತರ ಒಂದು ನಮ್ಮ ಡೇಟಾ ಆಫ್ ಬರ್ತಾಗಿರ್ಬೋದು ಎಲ್ಲ ಆಟೋಮೆಟಿಕ್ಕಾಗಿ ಏನು ನೀವು ರಿಜಿಸ್ಟರ್ ಮಾಡುವಾಗ ಕೊಟ್ಟಿರ್ತೀರ ಅದೇ ಫ್ಲ್ಯಾಚ್ ಆಗಿರುತ್ತೆ ಇಲ್ಲಿ ಮೆರಿಟಲ್ ಸ್ಟೇಟಸನ್ನು ಕೇಳ್ತಾ ಇದ್ದಾರೆ ಇಲ್ಲಿ ನಾವು ಅನ್ಮ್ಯಾರಿಡ್ ಅಂತಲೇ ಕೊಡೋಣ ಮ್ಯಾರಿಡ್ ಆಗಿದ್ದರೆ ನೀವು ಮ್ಯಾರಿಡ್ ಕೊಡ್ಬೋದು ಓಕೆ ನಿಮ್ಮ ಒಂದು ಕ್ಯಾ ಇದು ಧರ್ಮವನ್ನು ಕೇಳ್ತಾ ಇದ್ದಾರೆ ನಿಮ್ಮ ಧರ್ಮ ಯಾವುದು ನೋಡಿ ಅದನ್ನು ಕೊಟ್ಕೊಳ್ಳಿ ಮದರ್ ಟಂಗು ನಮ್ಮದು ಕನ್ನಡ ಆಗಿರೋದ್ರಿಂದ ಕನ್ನಡನೇ ಕೊಡೋಣ ಚೂಸ್ ಅ ಲ್ಯಾಂಗ್ವೇಜ್ ಫಾರ್ ಎಕ್ಸಾಮಿನೇಷನ್ ಅಂತಿದೆ ನೋಡಿ ಇಲ್ಲಿ ಯಾವ ಒಂದು ಲ್ಯಾಂಗ್ವೇಜಲ್ಲಿ ಎಕ್ಸಾಮ್ ಬರೀತಾರ ಕೇಳಿದರೆ ನಾವು ಕನ್ನಡದಲ್ಲೇ ಬರೆಯೋಣ ಓಕೆ ನೆಕ್ಸ್ಟು ನಿಮ್ಮ ಹತ್ರ ಯಾವುದಾದ್ರೂ ಐಡೆಂಟಿಫಿಕೇಷನ್ ಮಾರ್ಕ್ಸ್ ಇದಾವೆ ಅಂತ ಕೇಳ್ತಾಯಿದ್ರೆ ಇಲ್ಲಿ ನೋ ಮಾರ್ಕ್ಸ್ ಅಂತ ಸಹ ಬೇಕಾದರೆ ನೀವು ಹಾಕ್ಬೋದು ಅಕಸ್ಮಾತ್ ನಿಮ್ಮ ಹತ್ರ ಏನಾದರೂ ಮಾರ್ಕ್ಸ್ಗಳಿದ್ದರೆ ನೋವಿನ ಗುರುತುಗಳಿದ್ವೆ ಅವನ್ನ ಇಲ್ಲಿ ನೀವು ಎಂಟರ್ ನಾನು ಇಲ್ಲಿ ನೋ ಮಾರ್ಕ್ಸ್ ಅಂತಲೇ ಎಂಟ್ರ್ ಮಾಡ್ಕೊಳ್ತೀನಿ ನಿಮ್ಮ ಹತ್ರ ಇದ್ದರೆ ನೀವು ಸಹ ಎಂಟ್ರ್ ಮಾಡ್ಕೊಳ್ಳಿ ಓಕೆ ಅದೇ ರೀತಿ ಇಲ್ಲಿ ಎರಡನೇದು ಅದೇ ರೀತಿ ಇದ್ದಾರೆ ನಾನು ಇಲ್ಲೂ ಸಹ ನೋ ಮಾರ್ಕ್ಸ್ ಅಂತಲೇ ಕೊಡ್ತೀನಿ ನೆಕ್ಸ್ಟು ನಿಮ್ಮ ಒಂದು ಕಮ್ಯುನಿಟಿ ಕೇಳುತ್ತೆ ನೀವು ಯಾವ ಹಣಜಲ್ಲಿ ಬರ್ತೀರಾ ಎಸ್ ಸಿ ಎಸ್ ಟಿಲಿ ಬರ್ತೀರಾ ಅಥವಾ ಒ ಬಿ ಸಿ ಅಲ್ಲಿ ಬರ್ತೀರಾ ಅಥವಾ ಇ ಡಬ್ಲ್ಯೂ ಬರ್ತೀರಾ ಅಂತ ಕೇಳ್ತಿದಾರೆ ನಾವು ಅಣಜೋಡಲ್ಲಿ ಬರೋದ್ರಿಂದ ನಾವು ಅಣಜೋಡ್ ಅಂತಲೇ ಕೊಡ್ತೀವಿ ನೆಕ್ಸ್ಟು ಪೋಸ್ಟಲ್ ಅಡ್ರೆಸ್ ಕೇಳ್ತಾ ಇದ್ದಾರೆ ನಿಮ್ಮ ಒಂದು ಸ್ಟೇಟ್ ಯಾವುದು ಅಂದರೆ ನೀವು ಯಾವ ರಾಜ್ಯದಲ್ಲಿ ವಾಸಿಸ್ತಾ ಇರ್ತೀರ ಅದನ್ನ ಕೊಟ್ಕೊಳ್ಳಿ ಓಕೆ ಡಿಶ್ಟಿಕ್ ಯಾವುದು ಕೇಳುತ್ತೆ ಡಿಸ್ಟ್ರಿಕನ್ನ ಕಟ್ಕೊಬೋದು ನೆಕ್ಸ್ಟು ಇದನ್ನ ಪರ್ಮನೆಂಟ್ ಅಡ್ರೆಸ್ ಇದೆಯಾ ಅಥವಾ ಚೇಂಜ್ ಆಗಿದೆಯಾ ಅದನ್ನ ಇಲ್ಲಿ ನೀವು ಟಿಕ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ನೆಕ್ಸ್ಟು ಅಡ್ರೆಸ್ಸನ್ನು ಹಾಕೊಳ್ಳಿ ಆಧಾರ್ ಕಾರ್ಡ್ ಹಿಂಭಾಗದಲ್ಲಿ ಯಾವ ರೀತಿ ಇರುತ್ತೆ ಆ ರೀತಿ ಹಾಕಿದ್ರೆ ಒಳ್ಳೆಯದು ನೆಕ್ಸ್ಟ್ ವಿಲೇಜ್ ಅಥವಾ ಟೌನು ಅದನ್ನ ಇಲ್ಲಿ ಹಾಕೊಳ್ಳಿ ಮತ್ತು ನಿಮ್ಮ ಒಂದು ಊರಿಗೆ ಒಂದು ಪಿನ್ ಕೋಡ್ ಅಂತ ಇರುತ್ತೆ ಅಥವಾ ನಿಮ್ಮ ಏರಿಯಾಗೆ ಒಂದು ಪಿನ್ ಕೋಡ್ ಅಂತ ಇರುತ್ತೆ ಪೋಸ್ಟಲ್ ಪಿನ್ ಕೋಡ್ ಅದನ್ನ ಹಾಕ್ಕೊಳ್ಳಿ ಅದು ಹಾಕಿಬಿಟ್ಟು ಇಲ್ಲಿ ನಿಮ್ದು ಇದೇ ಒಂದು ಪರ್ಮನೆಂಟ್ ಅಡ್ರೆಸ್ ಆಗಿದ್ದರೆ ಇದನ್ನ ಟಿಕ್ ಮಾಡಿ ಕೊಟ್ಬಿಟ್ಟು ಅದನ್ನ ನೆಕ್ಸ್ಟ್ ನಾನು ನಾನೆಲ್ಲಾನು ಫಿಲ್ ಮಾಡ್ಕೊಂಡ್ಬಿಟ್ಟು ಮುಂದೆ ಸಿಗ್ತೀನಿ ಓಕೆ ನಾನು ನಂದು ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ಮತ್ತು ಪ್ರೆಸೆಂಟ್ ಅಡ್ರೆಸ್ ಎರಡು ಸೇಮ್ ಇರೋದ್ರಿಂದ ನಾನು ಅದನ್ನೇ ಕೊಟ್ಟಿದ್ದೀನಿ ಓಕೆ ಇದನ್ನ ಸೇವ್ ಕೊಡಬೇಕಾಗುತ್ತೆ ಸೇವ್ ಕೊಡ್ದ ತಕ್ಷಣ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಸೇವ್ಡ್ ಆಗಿದೆ ಅಂತ ಹೇಳುತ್ತೆ ಇವಾಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಣ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಇಲ್ಲಿ ಎಕ್ಸ್ ಒಂದು ಕ್ಯಾಟಗರಿ ಡೀಟೇಲ್ಸ್ನ ಇದ್ದಾರೆ ಓಕೆ ನೀವು ಎಕ್ಸ್ ಸರ್ವಿಸ್ ಮ್ಯಾನಲ್ಲಿ ಬರ್ತೀರಾ ಅಂತ ಕೇಳ್ತಿದ್ರೆ ನೋ ಕೊಡೋಣ ಏನಾದರೂ ಎಸ್ ಇದ್ದರೆ ಎಸ್ ಕೊಡ್ಬೋದು ಪರ್ಸ್ನಲ್ ಡಿಸಿಬಿಲಿಟಿ ಏನಾದರೂ ಇದಾವ ಅಂತ ಕೇಳ್ತಿದಾರೆ ಇದನ್ನು ಸಹ ನೋ ಕೊಡ್ತೀನಿ ನೆಕ್ಸ್ಟು ಎಕೊನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಲ್ಲಿ ಬರ್ತೀರಾ ಅಂತ ಕೇಳ್ತಾಯಿದ್ರೆ ಇಲ್ಲಿ ಸಹ ನಾನು ನೋವು ಕೊಡ್ತಾ ಇದ್ದೀನಿ ನಿಮ್ಮ ಹತ್ರ ಎಸ್ ಅಂತ ಕೊಟ್ಟರೆ ಅಲ್ಲಿ ಒಂದಷ್ಟು ಡೀಟೇಲ್ಗಳನ್ನು ನೀವು ಫಿಲ್ ಮಾಡಬೇಕಾಗಿರುತ್ತೆ ಓಕೆ ಅಲ್ಲಿ ಡೀಟೇಲ್ಗಳನ್ನು ಫಿಲ್ ಮಾಡಬೇಕಾಗುತ್ತೆ ಯಾವುದರಲ್ಲಿ ಬರ್ತೀರ ನೀವು ಅದನ್ನ ಇಲ್ಲೇ ಫಿಲ್ ಮಾಡಬೇಕು ಓಕೆ ನನ್ನ ಹತ್ರ ಯಾವುದು ಇಲ್ಲ ಆದ್ದರಿಂದ ನಾನು ನೋವು ಅಂತಲೇ ಕೊಡ್ತಾಯಿದ್ದೀನಿ ನೆಕ್ಸ್ಟು ಅರಿವನ್ನ ಎಂಪ್ಲಾಯ್ ಆಫ್ ಇಂಡಿಯನ್ ರೈಲ್ವೇಸ್ ಅಂತ ಕೇಳಿದ್ರೆ ನೋವು ಕೊಡೋಣ ಎಸ್ ಇದ್ದರೆ ಎಸ್ ಕೊಡ್ಬೋದು ಆಫ್ ದ ಕರೆಂಟ್ ಡಿಪಾರ್ಟ್ಮೆಂಟ್ ಇದ್ದಲ್ಲಿ ಇಲ್ಲಿ ನಾಟ್ ಅಪ್ಲಿಕೇಬಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟು ಡೀಟೇಲ್ಸ್ ಆಫ್ ಕೋರ್ಸ್ ಕಂಪ್ಲೀಟೆಡ್ ಆ್ಯಕ್ಟ್ ಅಪ್ರೆಂಟಿಸ್ ಅಂತ ಕೊಟ್ಟಿದ್ದಾರೆ ನಿಮ್ಮ ಹತ್ರ ಇದ್ರೆ ಎಸ್ ಕೊಡ್ಬೋದು ಇಲ್ಲಾಂದರೆ ನೋ ಕೊಡ್ಬೋದು ಸ್ನೇಹಿತರೆ ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ಗಳನ್ನು ಹಾಕಬೇಕು ಇದನ್ನ ಯಾಕೆ ಹಾಕ್ತಾರೆ ಅಂದರೆ ಏನಾದರೂ ನೀವು ಸಿ ಬಿ ಟಿಗೆ ಅಟೆಂಡ್ ಆದರೆ ಅಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟಿಗೆ ನೀವು ಅಟೆಂಡ್ ಆದರೆ ಅಂದರೆ ನೀವೇನು ಫೀಯನ್ನು ಪೇಮೆಂಟ್ ಮಾಡಿರ್ತೀರ ಆಪ್ರೇಷನ್ ಫೀಯನ್ನು ಪೇಮೆಂಟ್ ಮಾಡಿರ್ತೀರಾ ಅದು ನಿಮಗೆ ರಿಫಂಡ್ ಆಗುತ್ತೆ ಆದ್ದರಿಂದ ಇಲ್ಲಿ ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ ಅವರು ಕೇಳ್ತಾಯಿದ್ದಾರೆ ಇಲ್ಲಿ ಎಂಟ್ರ್ ಮಾಡ್ಕೊಬೇಕು ಏನೇನು ಎಂಟರ್ ಮಾಡಬೇಕಂದ್ರೆ ನಿಮ್ಮ ಒಂದು ಒಂದು ಪಾಸ್ಬುಕ್ಕಲ್ಲಿ ಯಾವ ರೀತಿ ಇರುತ್ತೆ ಆ ರೀತಿ ಹೆಸರು ಹಾಕ್ಕೊಳ್ಳಿ ಅಕೌಂಟ್ ನಂಬರ್ನ ಹಾಕೊಳ್ಳಿ ಮತ್ತು ಅಕೌಂಟ್ ನಂಬರ್ನ ಕನ್ಫರ್ಮ್ ಆಗಿ ಮಾಡ್ಕೊಳ್ಳಿ ಅದನ್ನ ಕನ್ಫರ್ಮ್ ಅಕೌಂಟ್ ನಂಬರ್ ಅಂತಿದೆ ನೋಡಿ ಮಸ್ಟ್ ಅದನ್ನ ಇನ್ನೊಮ್ಮೆ ರೀ ಎಂಟ್ರ್ ಮಾಡ್ಕೋಬೇಕು ನೆಕ್ಸ್ಟು ಐ ಎಫ್ ಎಸ್ ಸಿ ಕೋಡ್ ಅಂತ ಇರುತ್ತೆ ನಿಮ್ಮ ಒಂದು ಪಾಸ್ಬುಕ್ಕಲ್ಲಿ ಅದನ್ನ ಹಾಕೊಂಡ್ರೆ ಸಾಕು ನಿಮ್ಮ ಒಂದು ಬ್ಯಾಂಕ್ ಅಡ್ರೆಸ್ ಮತ್ತು ಬ್ಯಾಂಕ್ ನೇಮ್ ಆಟೋಮೆಟಿಕ್ ಶೋ ಆಗುತ್ತೆ ಇಷ್ಟು ಮಾಡಿದ್ರೆ ಸಾಕು ನೀವು ಇಲ್ಲಿ ಆ್ಯಂಡ್ ನೆಕ್ಸ್ಟ್ ಕೊಡಬೇಕು ಇಲ್ಲಿ ಎಲ್ಲಾನು ಡೀಟೇಲನ್ನು ಫಿಲ್ ಮಾಡಿಬಿಟ್ಟು ನೆಕ್ಸ್ಟ್ ಸಿಗ್ತೀನಿ ನಿಮಗೆ ಓಕೆ ನನ್ನ ಒಂದು ಬ್ಯಾಂಕಿನ ಪರ್ಮಿಷನ್ ನಾನು ಫಿಲ್ ಮಾಡ್ಕೊಂಡಿದ್ದೀನಿ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ ಸೇವ್ ಮೇಲೆ ಕ್ಲಿಕ್ ಆದರೆ ಅದರ ಡೀಟೇಲ್ಸ್ ಸಕ್ಸಸ್ಫುಲಿ ಅಂತ ಬಂತು ಇವಾಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಳ್ಳೋಣ ಕ್ಲಿಕ್ ಮಾಡಿದ್ರೆ ಸಾಕು ನಮಗೆ ಇನ್ನೊಂದು ಪೇಜಲ್ಲಿ ಓಪನ್ ಆಗುತ್ತೆ ಇಲ್ಲಿ ಕ್ವಾಲಿಫೇಷನ್ ಡೀಟೇಲ್ಸನ್ನು ನೀವು ಕೊಡಬೇಕಾಗುತ್ತೆ ನಿಮ್ಮ ಒಂದು ಕ್ವಾಲಿಫಿಷನ್ ಯಾವುದು ಅದನ್ನ ಕೊಡ್ಬೇಕು ಇಲ್ಲಿ ಮೆಟ್ರಿಕುಲೇಷನ್ದು ಫಸ್ಟು ಕೊಡ್ತಾ ಇದ್ದಾರೆ ಓಕೆ ನೆಕ್ಸ್ಟು ಇಲ್ಲಿ ನಮ್ಮ ಒಂದು ಮೆಟ್ರಿಕ್ಯುಲೇಷನ್ ಅಂದರೆ ಟೆಂತ್ ಕ್ಲಾಸನ್ನ ಎಲ್ಲಿ ಮುಗಿಸಿದಾರೆ ಅಂತ ಕೇಳ್ತಿದ್ರೆ ನಾವು ಕರ್ನಾಟಕ ರಾಜ್ಯದಿಂದ ಮುಗಿಸಿದ್ವಿ ಡಿಸ್ಟ್ರಿಕ್ ಕೇಳುತ್ತೆ ನಮ್ಮ ಒಂದು ಡಿಸ್ಟ್ರಿಕ್ ಬಂದುಬಿಟ್ಟು ಬೆಳಗಾವಿ ಅದನ್ನ ಕೊಡ್ತಾಯಿದ್ದೀನಿ ಬೋರ್ಡನ್ನು ಸೆಲೆಕ್ಟ್ ಮಾಡ್ಕೋಬೇಕು ನಿಮ್ಮ ಒಂದು ಮೆಟ್ರಿಕುಲೇಷನ್ ಯಾವುದರಲ್ಲಿ ಮುಗಿಸಿದ್ದಾರೆ ಕರ್ನಾಟಕ ಬೋರ್ಡಿಂದ ಮುಗಿಸಿದರೆ ಅಲ್ಲಿ ಮಾರ್ಕ್ಸ್ ಕಾರ್ಡಲ್ಲಿ ಹೆಸರು ಇರುತ್ತೆ ಅದು ಆ ಒಂದು ಬೋರ್ಡ್ ಹೆಸರು ಅದನ್ನ ಇಲ್ಲಿ ಹಾಕ್ಕೊಳ್ಳಿ ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿಷನ್ ಬೋರ್ಡ್ ಅಂತ ಇರುತ್ತೆ ಅದನ್ನ ಹಾಕ್ಕೊಳ್ಳಿ ಓಕೆ ನಾನು ಹಾಕೊಂಡ್ಬಿಟ್ಟು ಮುಂದೆ ಸಿಗ್ತೀನಿ ಸ್ನೇಹಿತರೆ ನೆಕ್ಸ್ಟು ಡೇಟ್ ಆಫ್ ಪಾಸಿಂಗು ಅಂದರೆ ಯಾವ ಒಂದು ಡೇಟಲ್ಲಿ ನೀವು ಪಾಸ್ ಪಾಸಾಗಿದ್ದೀರಾ ಅದನ್ನು ಸಹ ಎಂಟ್ರ್ ಮಾಡ್ಕೊಳ್ಳಿ ನೆಕ್ಸ್ಟು ರೋಲ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ ಎಂಟರ್ ಮಾಡ್ಕೊಂಡ ತಕ್ಷಣ ಯಾಡ್ ಮೇಲೆ ಕ್ಲಿಕ್ ಮಾಡಬೇಕು ಮತ್ತು ಓಕೆ ಇದನ್ನ ಹಾಕೊಂಡಾಯಿತು ಇವಾಗ ಯಾಡ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ ಇವಾಗ ನಂದು ಟೆಂತ್ ಕ್ಲಾಸ್ದು ಇಲ್ಲಿ ಸೇವ್ ಆಯಿತು ಓಕೆ ಸ್ನೇಹಿತರೆ ಇಲ್ಲಿ ನಿಮ್ಮ ಒಂದು ಫೋಟೋ ಬಂದ್ಬಿಟ್ಟು ಮೂವತ್ತು ಕೆಬಿಯಿಂದ ಎಪ್ಪತ್ತು ಕೆ ಬಿ ಒಳಗಡೆ ಇರಬೇಕು ಸೈನ್ ಬಂದುಬಿಟ್ಟು ಅದು ಸಹ ಮೂವತ್ತು ಕೆಬಿಯಿಂದ ಎಪ್ಪತ್ತು ಕೆ ಬಿ ಒಳಗಡೆ ಇರಬೇಕು ನೆಕ್ಸ್ಟು ಇದು ನಿಮ್ಮ ಒಂದು ಫೋಟೋ ಏನಿರುತ್ತೆ ಅದು ಅದರ ಬ್ಯಾಕ್ಗ್ರೌಂಡ್ ಬಂದುಬಿಟ್ಟು ವೈಟ್ ಕಲರ್ ಇರಬೇಕಂತ ಇಲ್ಲಿ ಕ್ಲೀನಾಗಿ ಮೆನ್ಷನ್ ಮಾಡಿದ್ದಾರೆ ನೀವು ಬೇರೆ ಏನಾದರೂ ಫೋಟೋ ಅಪ್ಲೋಡ್ ಮಾಡಿದ್ದೇ ಆಗಿದ್ದಲ್ಲಿ ಅದು ನಿಮಗೆ ತೊಗೊಳ್ತಾ ಇಲ್ಲ ಓಕೆ ವೈಟ್ ಬ್ಯಾಕ್ ಗ್ರೌಂಡ್ ಇರುವ ಫೋಟೋನೇ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಮತ್ತು ಕೆಬಿನ ಯಾವ ರೀತಿ ರಿಸೈಸ್ ಮಾಡೋದಂತ ಆಲ್ರೆಡಿ ಬೇಕಾದಷ್ಟು ವಿಡಿಯೋಸ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಅದರ ಒಂದು ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆ ವೀಡಿಯೋನ ನೀವು ನೋಡ್ಕೊಬೋದು ಈ ಒಂದು ವಿಡಿಯೋ ಮುಗಿದಾದ ಮೇಲೆ ಹೋಗಿ ಸ್ನೇಹಿತರೆ ಇದು ನಾನು ಇವಾಗ ಆಲ್ರೆಡಿ ಅಪ್ಲೋಡ್ ಮಾಡ್ಕೊಂಡಿದ್ದೀನಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ ಓಕೆ ನೆಕ್ಸ್ಟ್ ಇವಾಗ ಇಲ್ಲಿ ಏನು ಟಿಕ್ ಮಾರ್ಕ್ಗಳಿದ್ದಾವೆ ಅದನ್ನೆಲ್ಲಾನು ಅಗ್ರಿ ಕೊಡ್ಬಿಟ್ಟು ನೀವು ಯಾವ ಊರಿಂದ ನೀವು ಅಪ್ಲಿಕೇಶನ್ ಹಾಕ್ತೀರಾ ನಿಮ್ಮ ಊರ ಹೆಸರು ಹಾಕೊಂಡ್ಬಿಡಿ ಇಲ್ಲಿ ಹಾಕ್ಕೊಂಡ್ಬಿಟ್ಟು ಪ್ರಿವ್ಯೂ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ನಾನು ಇವಾಗ ಹಾಕೊಂಡ್ಬಿಟ್ಟು ಪ್ರಿವ್ಯೂ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ ಓಕೆ ಪ್ರಿವ್ಯೂ ಅಪ್ಲಿಕೇಶನ್ ಮೇಲೆ ನಾನು ಕ್ಲಿಕ್ ಮಾಡ್ಕೊಂಡ್ರೆ ನನಗೆ ಈ ರೀತಿಯಾದ ಪೇಜ್ ಇಲ್ಲಿ ಓಪನ್ ಆಗುತ್ತೆ ನನ್ನ ಒಂದು ಡೀಟೇಲ್ಗಳು ಇಲ್ಲಿ ಕೊಟ್ಟಿರ್ತಾರೆ ಎಲ್ಲಾನು ಇದು ಕರೆಕ್ಟಾಗಿದೆಯಾ ಇಲ್ವೋ ಅಂತ ಇಲ್ಲಿ ಒಮ್ಮೆ ಚೆಕ್ ಮಾಡಿಕೊಡಿ ಚೆಕ್ ಮಾಡ್ಕೊಂಡ ತಕ್ಷಣ ಆಮೇಲೆ ನೀವು ಸಬ್ಮಿಟ್ ಕೊಡಿ ಅಕಸ್ಮಾತ್ ನೀವು ಹಾಗೆ ಸಬ್ಮಿಟ್ ಕೊಡ್ತೀರಾ ಅಂದರೆ ಆಮೇಲೆ ಅವರು ಎಡಿಟ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಬಿಡ್ತಾರೆ ಆದರೆ ಅವಾಗ ಎರಡುನೂರು ರೂಪಾಯಿ ನೀವು ಫೈನನ್ನು ತುಂಬಬೇಕಾಗಿರುತ್ತೆ ಆದ್ದರಿಂದ ಹೇಳ್ತಾ ಇದ್ದೀನಿ ಇವಾಗಲೇ ಎಲ್ಲ ಡೀಟೇಲಾಗಿ ನೋಡ್ಕೊಳ್ಳಿ ಅದಾದ ನಂತರ ನೀವು ಸಬ್ಮಿಟ್ಟನ್ನು ಕೊಟ್ಕೊಳ್ಳಿ ಸ್ನೇಹಿತರೆ ಓಕೆ ನಾನು ಎಲ್ಲನೂ ಇನ್ನೊಮ್ಮೆ ರೀಚೆಕ್ ಮಾಡ್ಕೊಂಡ್ಬಿಟ್ಟು ಸಬ್ಮಿಟ್ ಕೊಡ್ತೀನಿ ಸ್ನೇಹಿತರೆ ನಾನು ಎಲ್ಲ ಕರೆಕ್ಟಾಗಿದೆ ನಾನು ಸಬ್ಮಿಟ್ ಅಂತ ಕೊಡ್ತೀನಿ ಓಕೆ ನಾನು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನನಗೆ ಈ ರೀತಿಯಾದ ಇಲ್ಲಿ ಪೇಜ್ ಓಪನ್ ಆಗುತ್ತೆ ಅಂದರೆ ಫೀಯನ್ನು ಪೇ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ ಓಕೆ ಇಲ್ಲಿ ಫೀ ಪೇಮೆಂಟನ್ನು ಯಾವ ರೀತಿ ಮಾಡೋದಂತಾನು ತೋರಿಸ್ಬಿಡ್ತೀನಿ ಪೇ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಅಗ್ ಅಗ್ರಿ ಕೊಡ್ಬಿಟ್ಟು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ ಇವಾಗ ಏನು ಮಾಡಬೇಕಂದ್ರೆ ಇಲ್ಲಿ ನೀವು ಕಾರ್ಡ್ ಮೂಲಕ ಬೇಕಾದರೂ ಫೀಯನ್ನು ಪೇಮೆಂಟ್ ಮಾಡ್ಕೋಬೋದು ಅಥವಾ ಕ್ಯೂ ಆರ್ ಕೋಡು ಫೋನ್ ಪೇ ಈ ರೀತಿ ಮೂಲಕ ನೀವು ಪೇಮೆಂಟನ್ನು ಮಾಡ್ಕೊಬೋದು ಕಾರ್ಡ್ ನಂಬರನ್ನು ಹಾಕ್ಕೊಳ್ಳಿ ನೇಮ್ ಆಫ್ ದ ಕಾರ್ಡ್ ಹೊಡೆಯೋರು ಯಾವ ಹೆಸರಲ್ಲಿದೆ ಕಾರ್ಡು ಅದನ್ನು ಹಾಕ್ಕೊಳ್ಳಿ ಎಕ್ಸ್ಪೈರ್ ಮಂತು ಮತ್ತು ಇಯರ್ ಹಾಕ್ಕೊಳ್ಳಿ ಎ ಟಿ ಎಮ್ ಕಾರ್ಡ್ ಹಿಂ ಹಿಂಭಾಗದಲ್ಲಿ ಒಂದು ಸಿ ವಿ ವಿ ಅಂತ ಇರುತ್ತೆ ಮೂರು ನಂಬರ್ದು ಅದನ್ನ ಹಾಕೊಂಬಿಟ್ಟು ಪೇ ನೋವು ಕೊಟ್ಟರೆ ನಿಮ್ಮ ಒಂದು ಕಾರ್ಡ್ಗೆ ಅಥವಾ ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಇರುತ್ತೆ ಅದಕ್ಕೆ ಒಂದು ಒ ಟಿ ಪಿ ಬರುತ್ತೆ ಆ ಒ ಟಿ ಪಿನ ಎಂಟ್ರ್ ಮಾಡಿ ಸಬ್ಮಿಟ್ ಕೊಟ್ಟರೆ ನಿಮ್ಮ ಒಂದು ಪೇಮೆಂಟ್ ಸ ಸಕ್ಸಸ್ ಆಗುತ್ತೆ ಸಕ್ಸಸ್ ಆದ ನಂತರ ನೀವು ಹೋಗಿ ಫೈನಲ್ ಪ್ರೊಡಕ್ಟನ್ನು ತೊಗೊಳ್ಬೇಕು ಅಕಸ್ಮಾತ್ ನೀವು ಯು ಪಿ ಐ ಮೂಲಕ ಮಾಡ್ತೀರ ಅಂದರೆ ಯು ಪಿ ಐ ಮೂಲಕ ಸಹ ಮಾಡ್ಕೋಬೋದು ಕ್ಯೂ ಆರ್ ಕೋಡು ಅದೆಲ್ಲ ಇಲ್ಲಿ ಆಪ್ಷನ್ ಇದೆ ಸ್ನೇಹಿತರೆ ನೆಟ್ ಬ್ಯಾಂಕಿಂಗ್ ಮೂಲಕ ಸಹ ಬೇಕಾದರೆ ಮಾಡ್ಕೋಬೋದು ಇಷ್ಟು ಮಾಡಿದರೆ ಸಾಕು ನಿಮ್ಮ ಒಂದು ಪೇಮೆಂಟ್ ಇಲ್ಲಿ ಸಕ್ಸಸ್ ಆಗುತ್ತೆ ನಾನು ಇವಾಗ ಮಾಡ್ತಾ ಇಲ್ಲ ನಾನು ಆಮೇಲೆ ಮಾಡ್ಕೊಳ್ತೀನಿ ಆದ್ದರಿಂದ ನಿಮಗೆ ತೋರಿಸ್ಕೊಟ್ಟೆ ಈ ರೀತಿ ನೀವು ಮಾಡ್ಕೊಳ್ಬೇಕಂತ ಇವಾಗ ನೀವು ಇಲ್ಲಿ ಎಲ್ಲ ಪೇಮೆಂಟನ್ನು ಮಾಡಿದಾದಮೇಲೆ ಇಲ್ಲಿ ನೀವು ಪ್ರಿಂಟೌಟನ್ನು ತೊಗೊಳ್ಬೇಕು ಇಷ್ಟ್ರಿ ಆ್ಯಪ್ ಎಲ್ಲ ಡೀಟೇಲ್ ಇಲ್ಲಿ ಕೊಟ್ಟಿರ್ತಾರೆ ಅವರು ಇಲ್ಲಿ ನೀವು ಪ್ರಿಂಟೌಟನ್ನು ತೊಗೊಳ್ಬೇಕಾಗಿರುತ್ತೆ ಸ್ನೇಹಿತರೆ ಓಕೆ ಸ್ನೇಹಿತರೆ ಪೇಮೆಂಟ್ ಎಲ್ಲ ಕನ್ಫರ್ಮ್ ಆದರೆ ನೀವು ಫೈನಲ್ ಪ್ರಿಂಟೌಟನ್ನು ತೊಗೊಂಡ್ಬಿಟ್ಟು ಪಿ ಡಿ ಅಲ್ಲಿ ಸೇವ್ ಮಾಡಿ ಇಟ್ಕೊಂಡಿರಿ ಅಥವಾ ಒಂದು ಪ್ರಿಂಟೌಟನ್ನು ತೊಗೊಂಡ್ಬಿಟ್ಟು ಡಾಕ್ಯುಮೆಂಟಲ್ಲಿ ಇಟ್ಕೊಂಡ್ರೆ ಅಂದರೆ ಒಳ್ಳೆಯದು ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಇಷ್ಟು ಮಾಡಿದ್ರೆ ಸಾಕು ನೀವು ಆರ್ ಪಿ ಎಫ್ಗೆ ಕಂಪ್ಲೀಟಾಗಿ ಅಪ್ಲಿಕೇಶನ್ನ ಹಾಕಿದಾಗೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ವಿಡಿಯೋ ಇಷ್ಟ ಆಗಿದೆ ಇಷ್ಟ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸೋಣ ಜೈ ಹಿಂದ್ ಜೈ ಕರ್ನಾಟಕ